ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಕಲಬುರಗಿ ಅಭ್ಯರ್ಥಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅದ್ದೂರಿ ಮೆರವಣಿಗೆ ನಡೆಸುವ ಮೂಲಕ ನಾಮಪತ್ರ ಸಲ್ಲಿಕೆ ಮಾಡಿದರು. ಜಾಧವ್ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಬಿಜೆಪಿಯ ಅನೇಕ ನಾಯಕರು ಸಾಥ್ ನೀಡಿದರು. ಬಿಸಿಲೂರು ಕಲಬುರಗಿಯಲ್ಲಿ ಚುನಾವಣೆ ಭರಾಟೆ ಜೋರಾಗಿದ್ದು ಇಂದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ನಗರದ ಗಂಜ್ ಪ್ರದೇಶದಿಂದ ಡಿಸಿ ಕಚೇರಿಯವರೆಗೆ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಜಾಧವ್, ವಿಜಯೇಂದ್ರ ಹಾಗೂ ಬಿಜೆಪಿ ನಾಯಕರು ಚುನಾವಣಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ತಮ್ಮ ಆಶೀರ್ವಾದವನ್ನು ಕೋರ್ತಾ ಇದ್ದಾರೆ, ತಮ್ಮ ಮತವನ್ನು ಕೋರ್ತಾ ಇದ್ದಾರೆ. ದಯಮಾಡಿ ಮುಂದಡಬೇಕು. ಮೋದಿ 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 ಪಕ್ಷ ನಮ್ಮ ಎನ್ಡಿಎ ಅಭ್ಯರ್ಥಿ ಆಗಿರ್ತಕ್ಕಂತ ಉಮೇಶ್ ಜಾಧವ್ ಅವರ ನಾಮಪತ್ರವನ್ನ ಸಲ್ಲಿಸ್ತಕ್ಕಂತ ಶುಭ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಈ ಸುಡು ಬಿಸಿಲಲ್ಲಿ ಸೇರಿರ್ತಕ್ಕಂತ ಜನ ಸಮೂಹ ನೋಡಿದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರ ಏನು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಆಗಿತ್ತು, ಏನು ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಆಗಿತ್ತು, ಮತ್ತೊಮ್ಮೆ ಕಾಂಗ್ರೆಸ್ನ ಭದ್ರಕೋಟೆ ಚಿತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಯಾವುದೇ ಅನುಮಾನ ಇಲ್ಲ. ರಾಜ್ಯದಲ್ಲಿ ಹೋಗ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಜಿ ಅವರು ಕೂಡ ದೇಶದ ಭವಿಷ್ಯದ ದೃಷ್ಟಿಯಿಂದ, ದೇಶದ ಸುರಕ್ಷತೆ ದೃಷ್ಟಿಯಿಂದ, ದೇಶದ ಸುರಕ್ಷತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಜಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಹೊರಟಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದ ಅಧಿಕಾರದಲ್ಲಿ ಏನಿದೆ, ಈ ಭಾಗದ ಉಸ್ತುವಾರಿ ಸಚಿವರಾಗಿದ್ದಾರೆ, ತಮ್ಮ ಮೂಲಕ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಯಾವ ಕಾಂಗ್ರೆಸ್ ಪಕ್ಷ ಇವತ್ತು ತಮ್ಮ ಬಜೆಟ್ ಅಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ? ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು,
ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಎಂದು ಈ ಕ್ಷೇತ್ರದ ಜನ ತೀರ್ಮಾನ ಮಾಡಿದ್ದಾರೆ. ಕಲಬುರಗಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು 3 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲುವರೆಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದಿಂದ ಕ್ಷೇತ್ರದ ಜನಪ್ರಿಯ ಸಂಸದರು ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷ ಜಾತ್ಯತೀತ ಜನತಾದಳ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಸಾವಿರಾರು ಬೆಂಬಲಿಗರಿಗೆ ಮೆರವಣಿಗೆಯಲ್ಲಿ ಬಂದು ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾರ್ಯಕರ್ತರ ಉತ್ಸಾಹ, ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಬೇಕು, ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೆ ಬೆಂಬಲ ನೀಡಬೇಕು ಅಂತೇಳಿ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡಿದ್ದಾರೆ. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ಈ ಒಂದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಅವರು ವಿಜಯಶಾಲಿಯಾಗಿ ಬರ್ತಾರೆ. ನಮ್ಮ ಕಾರ್ಯಕರ್ತರು ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಹಗಲು ರಾತ್ರಿ BJP ಮತ್ತು JDS ಪಕ್ಷ ಒಟ್ಟಾಗಿ ಒಂದಾಗಿ ಅವರ ವಿಜಯಕ್ಕೊಂದು ಶ್ರಮ ಹಾಕ್ತಾರೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ. ನಾಮಪತ್ರ ಸಲ್ಲಿಸಿದ ನಂತರ ಮಾತನಾಡಿದ ಉಮೇಶ್ ಜಾಧವ್ ಅವರು, ಕಳೆದ ಬಾರಿಗಿಂತಲೂ ಈ ಬಾರಿ ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣವಿದ್ದು ಜನ ಈ ಬಾರಿಯೂ ಕೈ ಹಿಡಿಯುವರೆಂಬ ಭರವಸೆ ಇದೆ ಎಂದರು. ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿವೆ, ಇವತ್ತು 3 ನಾಮಪತ್ರ ಸಲ್ಲಿಕೆ ಆಯಿತು. ಭಾಳ ಒಳ್ಳೆಯ ವಾತಾವರಣ ಇದೆ. ಮತ್ತೊಮ್ಮೆ ಹೋದ ಬಾರಿಗಿಂತ ಜಾಸ್ತಿ ಲೀಡ್ನಿಂದ ಗೆದ್ದುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಬೆಳಗ್ಗೆ ನೋಡಿದ್ದೇನೆ, ಅಸಮಾಧಾನ ಇಲ್ಲ. ಅವರು ಸ್ವಲ್ಪ ಮನೆಗೆ ಅಣ್ಣ ತಮ್ಮಂದಿರ ಸ್ವಲ್ಪ ಇದು ಇದೆ, ಕನ್ಫ್ಯೂಷನ್. ಅವರು ಪಾರ್ಟಿ, ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ, ಅವ್ರು ನಮ್ಮ ಜೊತೆ ಇರ್ತಾರೆ. ಯುವಕರು ಅವ್ರ ಜೊತೆ ಇದ್ದಾರೆ, ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ, ಭಾರತೀಯ ಜನತಾ ಪಾರ್ಟಿ ಹೆಲ್ಪ್ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಾರ, ಓಟ್ ಈಗ ಯಾರೇ ಇರಲಿ, ಯಾರೇ ವ್ಯಕ್ತಿ ಆಗಲಿ, ಅವ್ರು ಪೂ ಆಗತ್ತನ ಅದು ಅವರಿಗೆ ಸಜಾ ಆಗತ್ತನ ಅವರಿಗೆ ಯಾವ ರೀತಿ ನೋಡೋದು ನಿಮ್ಗೆ ಗೊತ್ತದೆ. ಎರಡನೇದಾಗಿ ಓಟಿನ ಹಾಕಿ ಎಲ್ಲರಿಗೂ ಕೊಟ್ಟಾರೆ. ನಾವೊಬ್ಬ MP ಆಗಿ ಅಲ್ಲಿ ಹೋಗ್ತಾ ಇದ್ದೆ, ಜನರು ಬಾಳಿದ್ರು, ಕೈ ಜೋಡಿಸಿ ವಿನಂತಿ ಮಾಡಿ ಓಟ್ ಕೇಳಲಿಕ್ಕೆ ಹೋಗಿದ್ದೆ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್. ಕೆಲವರಿಗೆ ಕಾಮನ್ ಸೆನ್ಸ್ ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಮತ್ತೆ ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಓಟ್ ಎಲ್ಲರಿಗೆ ಹಾಕಿದ ಹಂಗಿದೆ ಬಾಬಾ ಸಾಹೇಬ್ ಅವರೇ ಅವರೇ ಬರ್ಬಿಡ್ತಿದ್ರಲ್ಲ ಕ್ರಿಮಿನಲ್ಗಳಿಗೆ ಓಟ್ ಹಿಣಕ್ಕಿಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ, ರಮೇಶ್ ಜಿಗಜಣಗಿ, ಅಮರನಾಥ್ ಪಾಟೀಲ್, ಬಾಬುರಾವ್ ಚೌಹಾಣ್, JDS ಪಕ್ಷದ ಶರಣ್ಗೌಡ ಕಂದಕೂರ್, ಬಾಲರಾಜ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.